ವಾಸುದೇವ ಪ್ರದ್ಯುಮ್ನ ಹೂ ಹಾಕ್ರಿ, ಪೂಜೆ ಮಾಡ್ರಿ, ಶುಶ್ರಾಂತಕ ಶ್ರಾದ್ದ ಕರ್ಮ ಕರಿಷ್ಯಮಾಣ ಮಹೇಂದ್ರಿಯಾನ ಆತ್ಮಶುದ್ಧ್ಯರ್ಥಂ ಗೃಹ ಶುದ್ಧ್ಯರ್ಥಂ ದಾಂತ ಶುದ್ಧ್ಯರ್ಥಂ ದ್ರವ್ಯ ಶುದ್ಧ. ಏನಾಯ್ತು ಬಾಸ್? ಏನಿಲ್ಲ, ಭಯ ಬಿದ್ದೆ. ಏನು ಎಕ್ಸಾಕ್ಟ್ 2 ಅವರ್ ಸ್ನಾನ ಮಾಡ್ದಂಗಿದೆ? ಏನಿಲ್ಲ, ಶಕೆ ವಾತಾವರಣ, ತಣ್ಣೀರ್ ಬೇಜಾನಿತ್ತು, ಅದಕ್ಕೆ ತಣ್ಣಗೆ ಮಾಡ್ಕೊಂಡೆ. ತಣ್ಣಗಾದ್ರ? ಇನ್ನ ಇಲ್ಲ. ಆಗತ್ತೆ. ಹೌದು ಸರ್, ಇಷ್ಟೊಂದು ಜನ ಯಾಕೆ ಕೂತಿದ್ದಾರೆ? ಇವತ್ತು ನಮ್ಮ ಚಿಕ್ಕಮಾವನ ವರ್ಷತಿಥಿ. ಓ ಪಾಪ, ಎಷ್ಟು ವರ್ಷ ಆಯ್ತು ಸರ್ ಸತ್ತೋಗಿ? ಅವ್ರ ಸತ್ತು ತುಂಬಾ ವರ್ಷ ಆಯ್ತು. ಕುಟುಂಬ ಕಲಹದಲ್ಲಿ ಅವ್ರನ್ನ ಕೊಂದು ಬಿಟ್ಟು, ಅದಕ್ಕೆ ನಮ್ಮ ಮಾವನವ್ರಿಗೆ ಕೊಂದವರ ಕುಟುಂಬದ ಮೇಲೆ ಸಿಕ್ಕಾಪಟ್ಟೆ ದ್ವೇಷ. ಹೌದಾ? ಅದೆಲ್ಲ ಹಳೆ ಕತೆ ಬಿಡಿ, ಇವ್ ಹೋಗಿ. ಅಯ್ಯೋ ಸರ್, ಇಂಥ ಪರಿಸ್ಥಿತಿಲಿ ಹೋಗಕ್ಕಾಗತ್ತಾ? ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇರ್ತೀನಿ. ನಾನು ನಿಮ್ಮನ್ನು ಹೊರಗಡೆ ಹೋಗಿ ಅಂತ ಹೇಳ್ತಾ ಇಲ್ಲ ಸರ್, ಪೂಜೆ ಮಾಡ್ತಾ ಇದಾರೆ, ಫೋಟೋಗೆ ನಮಸ್ಕಾರ ಮಾಡ್ಕೊಳ್ಳಿ. ಬೇಡ ಬಿಡಿ ಸರ್, ಇಲ್ಲಿಂದ ನಮಸ್ಕಾರ ಹಾಕ್ಬಿಡಿ. ಅರೆ, ಅಲ್ಲೇ ಹೋಗಿ ನಮಸ್ಕಾರ ಮಾಡ್ರಿ, ಒಳ್ಳೇದು. ನೀವು ಬನ್ನಿ ಸರ್, ನನ್ ಪೂಜೆ ಆಯ್ತು, ನೀವು ಹೋಗಿ. ಬನ್ನಿ ಸರ್. ಬಂದೈತೆ, ನೀವು ಹೋಗಿ. ನೀವು ಬನ್ನಿ. ಪೂರ್ಣ ಆಹಾವೋ, ನಿಮ್ಮ ಶಾಂತಿ ಸಿಕ್ಕಿ. ನಮಸ್ಕಾರ ಮಾಡಿ, ಈ ಕಡೆ ಕೂಡ್ರಿ, ಕೂಡ್ರಿ. ರಹಸ್ಯ ಮಂತ್ರೇಣ ಚತುರಸ್ತ ಮಂಡಲಂ ಕೃತ್ವಾ ತಾಮ್ರ ಪಾತ್ರಂ ಸಂಸ್ಥಾಪ್ಯ ಇಮಂ ಮೇ ಗಂಗೆ ಯಮುನೆ ಸರಸ್ವತಿ ಸಚತಾ ಪರಸ್ಯ ಮರುಧ್ವದೇ ವಿತಸ್ತಯಾರ್ಜಿಕೀಯೇ ಶೃಣುಷ್ಯಾ ಸುಷೋಮಾಯ ಲಗುರಾಯಿಸ್ತಿರ್ತಾರೆ. ಏನು ಆಗಿಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕುಂದ್ರೆ ಏನಯ್ಯ ಮೇಲೆ ಬಿಡ್ತಿದ್ಯಾ, ಸರಿಯಾಗಿ ಕೂತ್ಕೋ. ಅಯ್ಯ, ಈಗ ಕೀರ್ತಿ ಶೇಷರಾದ 10 ಅಂಕಿ ನುಡಿದ್ರವರ ಆತ್ಮಶಾಂತಿ ಸಮಾರಾಧನೆ. ಆತ್ಮಶಾಂತಿನ ಆ ಕುಟುಂಬದವ್ರನ್ನ ಕೊಂದ್ಮೇಲೆ ಅಲ್ವೇ ನನ್ ಸೋದರಳಿಯ ಆತ್ಮಕ್ಕೆ ಶಾಂತಿ ಸಿಗೋದು. ತಾತ ಯಾಕೋ ಸಡನ್ ಆಗಿ ರೈಸ್ ಆಗ್ಬಿಟ್ನಲ್ಲ, ತಾತನೇ ಚಾಕುತ್ತಾನ ನನ್ ಕೈ. ಏ ದೇಸಾಯಿ, ಇನ್ನು ಎಷ್ಟು ವರ್ಷ ಕಾಯ್ಬೇಕೋ? ಆ ಗಳಿಗೆ ಬಂದಿದೆ ಮಾವ, ನಿಮ್ ಮುಂದೆನೆ ಎಲ್ಲ ನಡೆಯುತ್ತೆ, ನೀವೇ ನೋಡ್ತಿರಲ್ಲ. ನೀವು ಮುಂದುವರಿಸಿ. ನಾನು ಹೇಳಿಲ್ವಾ ನನ್ನ ಮಾತು ಸುಳ್ಳಾಗಲ್ಲ ಅಂತ? ನೋಡ್ತಾ ಇರೋ ಆ ರಾಮು ಇಲ್ಲೇ ಹೆಂಗ್ ಸೆಟ್ಲ್ ಆಗ್ಬಿಡ್ತಾನೆ ಅಂತ. ನೀನ್ ಸ್ವಲ್ಪ ಸುಮ್ಮನೆ ಇರ್ತ್ಯಾ, ಸದಾ ನಿನಗ ಅದೇ ಧ್ಯಾನ. ರಾಜೇಶ ಎಲ್ಲ ಹಾಳಾಗೋದ್ ನೀವು? ನಾ ಇಲ್ಲ ಅಂತ ಹೇಳು. ಇಲ್ಲೇ ಇದ್ದಾನೆ. ನಾನು ಹೇಳಿಲ್ವಾ ನಿಮ್ಗೆ, ನಮ್ ರಾಜು ಅಪ್ಪು ಜೊತೆನೆ ಇರ್ತಾನೆ ಅಂತ? ನನಗೆ ಗೊತ್ತು ಕಣೆ, ಸಕ್ಕರೆ ಎಲ್ಲಿ ಇರ್ತೋ ಅಲ್ಲೇ ನುಣ ಇರುತ್ತೆ. ಬಂಗಾರ, ನನ್ ಮನೆಗೆ ಯಾವಾಗ್ಲೇ ಬರ್ತೀಯ ನೀನು? ನನ್ ಕೈಯಲ್ಲಿ ಏನಿದೆ ಅತ್ತೆ, ಬಾಬ ಒಪ್ಕೋಬೇಕಲ್ಲ. ಅಯ್ಯೋ ಕ್ರಮಂಗಿ, ನನ್ನ ಮಗಳೇ ಪರೀಕ್ಷೆ ಓದ್ ಮುಗಿಯೋವರೆಗೂ ಮದುವೆ ಮ್ಯಾಟರ್ ಹತ್ರ ಎತ್ಬೇಡ ಅಂತ ಅಪರ್ಣ ಹೇಳಿದಳೆ ಅಂತ ಸುಳ್ಳು ಹೇಳ್ದಳು. ನನ್ ಓದಿಗೂ ನಾನ್ ನಿಮ್ ಮನೆಗ್ ಬರೋದಕ್ಕೂ ಏನ್ ಸಂಬಂಧ? ಕೇಳಿಸ್ಕೊಳ ನನ್ ಮಗನೇ, ನನ್ ಸೊಸೆಗಿರೋ ಬುದ್ಧಿ ಡಾಕ್ಟರ್ ಓದಿದ್ಯಾ ನಿನಗಿಲ್ವಲ್ಲ? ಏನಪ್ಪ ನೀನು ಏನದು? ಅಲ್ಲಪ್ಪ ಮಾತಾಡ್ತಾ ಇಲ್ಲೇ ನಿಂತಿದ್ಯಲ್ಲ, ಅಲ್ಲಿ ಮಾವನ ಹತ್ರ ದೊಡ್ಡ ಮನುಷ್ಯ ಅಂತ ಒಬ್ಬ ಇದಾನ? ಅಯ್ಯೋ ಕರೆಕ್ಟ್ ಮಾಡ್ಬೇಕಾನೆ, ಹೋಗಲಿ. ಯು ಆರ್ ರೈಟ್ ಮೈ ಸರ್. ಹೋಗ್ ಮತ್ತೆ ಹೋಗೋ. ಅಲ್ಲ ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ, ಅಲ್ಲಿ ಹೋಗಿ ಅಡುಗೆ ಮನೇಲಿ ಸಹಾಯ ಮಾಡ್ಬೋದಲ್ಲ, ಹೋಗು ಮತ್ತೆ ದಯವಿಟ್ಟು ಹೋಗು. ಬ್ರಹ್ಮಾಗ್ನೌ ಬ್ರಹ್ಮಣಾಹಂತಂ ಬ್ರಹ್ಮೈವತೇನ. ಕಾಲ್ ಕಡಿತಾ ಇದೆ, ಇನ್ನು ಕಡಿತಾನೆ ಇದೆ. ನಿಂತ್ಕೊಳ್ರಿ, ನಿಂತ್ಕೊಂಡೆ. ಅವನೇನ್ ಹೇಳ್ದಂತ ಅರ್ಥ ಆಯ್ತಾ ನಿಮ್ಗೆ? ಈಗ್ಲೇ ಹೋಗಿ ನಮ್ಮ ಅಣ್ಣನ ಹತ್ರ ಮದ್ವೆ ವಿಷಯ ಮಾತಾಡು ಅಂತ ಹೇಳ್ದವ್. ಸಂಘದಲ್ಲಿ ಮಾತಾಡೋ ಚೆನ್ನಾಗಿರ್ತೇನೆ. ಸಾವು ತಿಥಿ ಪಿಂಡ ಅಂತ ಕಾಯ್ತಾ ಕುತ್ಕೊಂಡ್ರೆ ನನ್ ಮಗ ಮದ್ವೆ ಆಗೋಷ್ಟಲ್ಲಿ ಮುದ್ಕ ಆಗಿರ್ತಾನೆ. ಹೋಗ್ ಮಾತಾಡ್ರಿಂದ್ರೆ ಅವನ ಹತ್ರ ಮಾತಾಡೋದು ಏನ್ ಚೆನ್ನಾಗಿರಲ್ಲ. ದೂರಿ ಎಷ್ಟೇ ಆಗ್ಲಿ, ನಮ್ ಪಾರ್ಟಿ ಅಲ್ವಾ, ಅವನ ಹತ್ರನೇ ಮಾತಾಡ್ತೀನಿ, ನೋಡ್ತಾ ಇರೋ. ಸುತ್ತವ್ರಲ್ಲಪ್ಪ ಏನ್ ಕರೆದ್ರೆ
ಸ್ವಲ್ಪ ಈ ಕಡೆ ಬರ್ತೀಯಾ? ಆ ಕಡೆ ಹೋಗಿ ಕೂತ್ಕೊಂಬ. ನಾನೇನೋ ಸ್ವಲ್ಪ ಇಂಪಾರ್ಟೆಂಟ್ ಮಾತಾಡ್ಬೇಕಣ, ಸ್ವಲ್ಪ ಈ ಕಡೆ ಬರ್ತೀಯಾ? ಅದೇನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ನಾನು ಜಾಗ ಬಿಟ್ಕೊಡ್ತೀನಿ ಸರ್. ಒಂದ್ಸಲ ಹೇಳೋದು ಅರ್ಥ ಆಗಲ್ವಾ ಮಾವ? ಆ ಕಡೆ ಎಲ್ಲ ಹೋಗಿ ಕೂತ್ಕೊಳ್ಳಿ. ಯಾವ ಬುದ್ಧಿ ಬರ್ತ ಪಾಪ ಬೈಕೊಂಡು ಹೋಗ್ತಾವ್ರೆ. ಏನಾಯ್ತ್ರಿ ಮಕ್ಕಳ ಯಾಕೆ ಒಳ್ಳೆ ಹುಳಿ ಮಾವಿನಕಾಯಿ ತಿಂದವರಂಗ ಇದೆಯಲ್ಲ? ಅಲ್ಲ ಕಣೆ, ಅವನ ಯಾವನು ಕೆಲಸ ಬಾರ್ದು ಅವ್ನ ಮಧ್ಯದಲ್ಲಿ ಕೂರ್ಸ್ಕೊಂಡು ಇವ್ರು ಅಂಟುಕೊಂಡು ಕೂತ್ಕೊಂಡು ಸೋದ್ರ ಮಾವನ್ನೇ ದೂರ ಕೂತ್ಕೊ ಅಂತ ಹೇಳ್ತಾರಲ್ಲ, ಅವನೇನ್ ಮಿನಿಸ್ಟರ್ ಇಲ್ಲ ಗವರ್ನರ? ಅವನ್ ಯಾರ್ರಿ? ಒಳ್ಳೆ ಐಸ್ ಎಮ್ಮೆ ನುಗ್ತ ಮುಗ್ತಾ ಯಾಕಪ್ಪ? ಅವನ್ ಯಾವನು? ಅವನು ಅವನಾ? ಅವನಪ್ಪು ಫ್ರೆಂಡ್ ಅಪ್ಪ. ಅಯ್ಯ ಪಂಚಲೋಹ ಪಾತ್ರ ತಗೊಂಬರ್ರಿ. ನನ್ ತಂದೆ, ನನ್ ತಂದೆ. ಯಾವ್ದಕ್ಕೂ ನೀನೊಂದ್ ಸ್ವಲ್ಪ ಹುಷಾರಾಗಿರೋದ್ರಿ. ಪುರೋಹಿತರಿಗೆ ಪಂಚೆ ಬೇಕಂತೆ. ಇದೇನೆ ಬಾಲಂಗೂಚಿ ಆಗ್ಬಿಟ್ಟವನೆ, ಹಿಂದಿಂದನೆ ಓಡಾಡ್ತಾವನಲ್ಲಿ. ಅಯ್ಯಯ್ಯೋ ಪಂಚಲೋಹದ ಪಾತ್ರೆ ತಗೊಂಡ್ ಬರ್ತೀನಿ. ನಾನು ಬರ್ತೀನಿ, ಬೆಡ್ರೂಮ್ ಅಲ್ಲಿದೆ. ಪರವಾಗಿಲ್ಲ, ನಾನು ಬರ್ತೀನಿ. ಕೇಳಿಸ್ಕೊಂಡಿನಿ, ಬೆಡ್ರೂಮ್ ಹೋಗೋ ಲೆವೆಲ್ವರೆಗೂ ಬಂದ್ಬಿಟ್ಟವನಿ. ಅಯ್ಯೋ ಇವ್ರಿಗೆಲ್ಲ ಚೆಲ್ಲಾಟ ಪ್ರಾಣಿಸಕ್ತ. ಅಯ್ಯೋ ದೇವೇ, ಪಂಚೆ ಪಂಚಲೋಹ ಪಾತ್ರೆ.